はい、ハローナムスカラーレディゴー、スワガタイナンドホッサイビデオゲナイワトアパスバンデディビーナンドホッサイビデオジャテソーヤニラナルマダギーワクシンハクソクプタアイディネソーワクシンハクソクホゴムンチェオンソルパアチェガレケルスカリトアヴェラトゴブンブランアメレワクシンハクスコンメロンジャムディナディスタゴゴテウィケンドウウエストハゴゴテアンタアンストアディケネシスタゲホルドグンタライワガホーギトコンド、ボンブリディネ、アルディトコンバダド、ヤレイエノ、アヴァラスパパスナルティンソ、アディケアドネアド、ウィデオルアプロードマディラ、アダーメレ、ヤントコバタイディニ、アンデン、ナーマルアクノディランコティナンド、ウォンド、ヘルメット、アンボクシングマディデン、アンデヘルメット、リビューマディデス、アンボクシングアダ、ヘルメットナ、リビューマディデス、SMK ヘルメット、アディオ、リビューマディデル、ヘルデ、ウォンド、シティゲンタウン、ヘルメット、トコンディディネ、アダナ、ネクストアンボクシングマディトスティネ、トンバチープル、シクトナネゲ、500、600ಅಲ್ಲಿ ಸಿಕ್ಬಿಡ್ತು ಈ ಹೆಲ್ಮೆಟ್ಟು ಸಿಟಿ ಅಥವಾ ಓಡಾಡೋದಕ್ಕೆ ಎಲ್ಲ ಸಖತ್ತಾಗಿದೆ ಹೆಲ್ಮೆಟ್ಟು ಅಂತ ಸೊ ಆ ಹೆಲ್ಮೆಟ್ನ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಕಾಣಿಸಿರ್ಬೋದು ಅಂದ್ಕೊಡ್ತೀನಿ ಮುಂದೆ ಟ್ಯಾಂಕ್ ಮೇಲೆ ಇಟ್ಕೊಂಡಿದ್ದೀನಿ ಸೊ ನೋಡಿ ಇದೆ ಇದೇನೆ ಸೊ ಟ್ಯಾಂಕ್ ಮೇಲೆ ಇಟ್ಕೊಂಡು ತೊಗೊಂಡು ಬರ್ತಾ ಇದ್ದೀನಿ ಸೊ ಈಗ ತೊಗೊಂಡು ಹೋಗಿ ಹಂಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಮನೆಗೆ ಹೋಗೋಣ ನೋಡೋಣ ವ್ಯಾಕ್ಸಿನ್ಗಂತೂ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ ಗೊತ್ತು ಸಿಗೋದಕ್ಕೆ ಒಂದು ನಿಮಿಷ ಇದು ವ್ಯಾಕ್ಸಿನ್ಗಂತೂ ಸೀರಿಯಸ್ ಆಗಿ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ ಎಲ್ಲೆಲ್ಲೋ ಹುಡುಕಿದ್ದೀನಿ ವ್ಯಾಕ್ಸಿನ್ಗೆ ಸಿಗಲಿಲ್ಲ ಫುಲ್ ಸೈಕ್ ಆಗೋಗಿತ್ತು ಸೊ ಕೊನೆಗೆ ಇವಾಗ ಒಂದು ಕಡೆ ವ್ಯಾಕ್ಸಿನ್ ಸಿಗ್ತಾ ಇದೆ ಅಂತ ಗೊತ್ತಾಯಿತು ನೋಡೋಣ ಇನ್ನು ಏನೇನು ಆಗುತ್ತೆ ಅಂತ ಒಂಚೂರು ಕಿಮಿಕ್ಗಳೆಲ್ಲ ಅವೇ ಈ ವ್ಯಾಕ್ಸಿನ್ಗಳು ಸಿಗಬೇಕು ಅಂದರೆ ಏನೇನೋ ಕಾರ್ಡ್ ಎಲ್ಲ ತೋರಿಸ್ಬೇಕು ಆಧಾರ್ ಕಾರ್ಡ್ ತೋರಿಸೋದು ವ್ಯಾಕ್ಸಿನ್ ಕೊಡಬೇಕಾಗೋದು ಅದೇನು BPL ಕಾರ್ಡು APL ಕಾರ್ಡು ರೇಷನ್ ಕಾರ್ಡ್ ತೊಗೊಳಿಗೋದು ನನ್ನ ಪ್ಯಾನ್ ಕಾರ್ಡ್ ಎಲ್ಲ ತೊಗೊಬಿಡ್ರಿ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೊಗೊಳ್ರಿ ಇಟ್ಕೊಳ್ರಿ ನೀವೇ ಒಂದು ವ್ಯಾಕ್ಸಿನ್ ಕೊಡೋದಕ್ಕೆ ಅವರೇ ಏನು ಗೊತ್ತು BPL ಕಾರ್ಡ್ ಇಟ್ಟವ್ರು ಮಾತ್ರ ಚೆನ್ನಾಗಿರಬೇಕು ನಾವೆಲ್ಲ APL ಕಾರ್ಡ್ ಇಟ್ಟವರು ಏನಿರಬಾರ್ದು ಅಂತನಾ ಹೇಳ್ರಿ ನಮಗೂ ಜೀವನೇ ಗುರು ಏನೇನೋ ಚಿಕ್ಕ ಚಿಕ್ಕ ಆಸೆಗಳೆಲ್ಲ ಇರ್ತಾವೆ ನಮಗೂ ಸೊ ಅದಕ್ಕೇ ಹೇಳೋದು ನೋಡಿ ನೀವು ಎಲ್ಲರೂ ಆದಷ್ಟು ಬೇಗ ವ್ಯಾಕ್ಸಿನ್ ಫಸ್ಟ್ ಡೋಸ್ನ ತೊಗೊಬಿಡಿ ಫುಲ್ ಜೋಶಲ್ಲಿ ನೀವು ಫಸ್ಟ್ ಟೈಮು ಇಂಥವೆಲ್ಲ ಹಾಕಿಸ್ಕೋತಾ ಇರೋದು ನಾನು ಜೀವನದಲ್ಲಿ ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂದ್ರೆ ಯೋಚನೆ ಮಾಡ್ತಾ ಇದೆ ಇಂಜೆಕ್ಷನ್ನ ಬೇಡ ಆಗೋದು ಒಂದೆರಡು ಟ್ಯಾಬ್ಲೆಟ್ ಕೊಟ್ಬಿಡಿ ಹೆಂಗೆ ಬದುಕೋಗ್ಬಿಡ್ತೀನಿ ಅಂತ ಆ ಥರದ್ದು ನಾವು ಹಾಸ್ಪಿಟ್ಲು ಅದು ಇದಕ್ಕೆಲ್ಲ ಸ್ವಲ್ಪ ದೂರನೇ ನಮಗದು ಆಗೋದಿಲ್ಲ ಆದ್ದರಿಂದ ಇಂಜೆಕ್ಷನ್ನು ಈ ವ್ಯಾಕ್ಸಿನ್ನು ಇವೆಲ್ಲ ಯಾವುದು ಹಾಕ್ಸ್ಕೊಂಡಿಲ್ಲ ಸ್ವಲ್ಪ ಹಾಕ್ಸ್ಕೋಬೇಕಾದ್ರೆ ಭಯನೂ ಇದೆ ಈ ಸೂಜಿ ಅಂದರೆ ಒಂದು ಸ್ವಲ್ಪ ಭಯ ಇದೆ ಚುಚ್ಚಿದ ತಕ್ಷಣ ಏನಾಗೋಗುತ್ತೆ ಅಂತ ಇರುತ್ತಲ್ಲ ಅವೆಲ್ಲ ಬೇಕಾದರೆ ಯಾವುದಾದ್ರು ಒಳ್ಳೆ ಆಫ್ ರೋಡು ಡೆಡ್ಲಿಯೆಸ್ಟ್ ಪ್ಲೇಸಸ್ಸು ಎಂಥ ಕ್ರೇಜಿ ಅಡ್ವೆಂಚರ್ ಇದ್ದೂ ಮಾಡಿಬಿಡೋಕ್ಕೆ ಧೈರ್ಯ ಇರುತ್ತೆ ಈ ಸೂಜಿ ಗೀಜೆ ಎಲ್ಲ ಚುಚ್ಕೊಳ್ಳೋದು ಅಯ್ಯೋ ಯಾರಿಗೆ ಬೇಕು ಗುರು ಒಂದೊಂದು ಚಿಕ್ಕ ಚಿಕ್ಕದೇ ಭಯ ಅನಿಸೋದು ಮಿಕ್ಕಿದೆಲ್ಲ ಏನೂ ಅನಿಸಲ್ಲ ಸೊ ಎಲ್ಲಾದು ಏನು ಸಮಾಚಾರ ಯಾರಾದ್ರು ವ್ಯಾಕ್ಸಿನ್ ಹಾಕ್ಸಿರೋರು ಇದ್ದರೆ ಹಂಗೆ ಕಮೆಂಟ್ ಸೆಕ್ಷನ್ಲ್ಲಿ ಹಾಕ್ಸಿ ನಾವು ಹಾಕ್ಸಿದ್ದೀವಿ ಫಸ್ಟ್ ಡೋಸು ಅಂತ ಸೆಕೆಂಡ್ ಅವರ ಸೆಕೆಂಡ್ ಡೋಸ್ ಅವ್ರು ಏನಾದರೂ ಹಾಕ್ಸ್ಕೊಬಿಟ್ಟಿದ್ದಿದ್ರೆ ಒಂದು ಸ್ವಲ್ಪ ನಿಮ್ಮ ಪಾದನ ಜೆರಾಕ್ಸ್ ಮಾಡಿ ವಾಟ್ಸಪ್ ಮಾಡಿಬಿಡಿ ಯಾಕಂದರೆ ಆ ರೇಂಜ್ಗೆಲ್ಲ ಆಗೋಗಿದೆ ಫಸ್ಟ್ ಡೋಸೇ ಸರಿಗೆ ಸಿಗ್ತಾ ಇಲ್ಲ ಇನ್ನು ನೀವು ಸೆಕೆಂಡ್ ಡೋಸ್ಗಳೆಲ್ಲ ಎಲ್ಲಿಂದ ಹಾಕಿಸ್ಕೊಂಡ್ರಿ ಅಂತ ನನಗೂ ಗೊತ್ತಾಗಿಲ್ಲ ಸೊ ನಿಮ್ಮ ಅಂತಾರೆ ಯಾರಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ ನಿನ್ನ ಫ್ರೆಂಡ್ಸ್ಗಳು ಯಾರಾದರೂ ಇದ್ದೂ ಅವ್ರಿಗೂ ಹೇಳಿ ಮಗ ಮುಚ್ಕೊಂಡು ವ್ಯಾಕ್ಸಿನ್ ಹಾಕಿಸ್ಕೋ ಜೀವನದಲ್ಲಿ ಬದುಕೋ ಆಸೆ ನಿನ್ನಿಂಗಿಲ್ಲ ಅಂದ್ರೂ ನಿನ್ನಿಂದ ಯಾರಿಗೂ ಹೋಗ್ಬಾರ್ದು ಸೊ ನೀನು ಬದುಕಬೇಕು ಮನೆಗಳಲ್ಲಿ ಅಪ್ಪ ಅಮ್ಮ ಇರ್ತಾರೆ ನೋಡ್ಕೊಳ್ಳಿ ಅಂತ ಗಾಡಿ ಸಿಸೋ ಹೋಗ್ಬಿದೈತಲ್ಲ ಗುರು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಬೇಜಾರಾಗ್ತಾ ಇರುತ್ತೆ ಹಂಗಂತ ಹಾಕ್ಸ್ತಿರೋಕ್ಕೂ ಆಗಲ್ಲ ಓ ಯಾರು ಕೇಳ್ತೀರಾ ಇಲ್ಲಿ ನೋಡ್ರಿ ಟನ್ ಗಟ್ಟಲೆ ಬೆಳ್ಳುಳ್ಳಿ ಈರುಳ್ಳಿಗಳೆಲ್ಲ ತೊಗೊಬರ್ತಾರೆ ನಾವು ಬಿರಿಯಾನಿ ಎಲ್ಲ ನೆನಪು ಬಂದ್ಬಿಡುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೋಡ್ತಾ ಇದ್ವಿ ಅಡುಗೆ ಮಾಡಬೇಕಲ್ಲ ಯೂಸ್ ಮಾಡ್ತಿರ್ತೀವಲ್ಲ ನೋಡ್ತಿರ್ತೀವಲ್ಲ ಅನ್ಸುತ್ತೆ ಇವತ್ತು ಬರೀ ಫ್ರೈಡೇ ಒಂಥರ ಫುಲ್ಲು ಜಗಮಗ ಓ ಸಿಗ್ನಲ್ಗಳಲ್ಲಿ ಛತ್ರಿಗಳೆಲ್ಲ ಮಾಡ್ತಾರೆ ಈ ಥರ ತೊಗೋಬೇಕು ಒಂದ್ಸಲ ಇದು ಅದೇನದು ಬಿಸಿಲೆಘಾಟಲ್ಲಿ ಒಂದು ಎರಡು ಮೂರು ಫೋಟೋ ಶೂಟ್ಸ್ ಇದೆ ಯಾರಾದ್ರು ವ್ಯೂ ಪಾಯಿಂಟ್ಸ್ಗಳಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಕಲರ್ ಕಲರ್ ಜಾತ್ರೆ ಇದು ಬೇಕಾಗಿತ್ತು ಏನದು ಏನಂತ ಅದು ಛತ್ರಿಗಳು ಬೇಕಾಗಿತ್ತು ನೋಡೋಣ ಚೆನ್ನಾಗಿತ್ತು ಅಂದರೆ ಅದು ನೆಕ್ಸ್ಟ್ ಯಾವಾಗ ಅದು ಭತ್ತ ತೊಗೊಳ್ಳೋಣ ಇದೆ ಈಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ 25th ಆದಮೇಲೆ ಏನಾದರೂ ದಬಾಕೋಣ ಅಂತ ಇವಾಗ ಫಸ್ಟ್ ಲಾಕ್ಡೌನ್ ಓಪನ್ ಮಾಡೋದು ಏನು ಮಾಡ್ತಾರೋ ಗೊತ್ತಿಲ್ಲ ಓಪನ್ ಮಾಡಲಿ ಆಮೇಲೆ ನಾವು ಒಂದು ಚಿಕ್ಕ ಪ್ಲ್ಯಾನ್ ಇಟ್ಟಿದ್ದೀನಿ ನೋಡೋಣ ಏನಾಗುತ್ತೆ ದಾರಿ ಬಿಡಿ ನಮಗೂ ದಾರಿ ಬಿಡಿ ನೀವು ದಾರಿಗೆ ಬಿಟ್ಕೊಳ್ಳಿ ಓಹೋ ಸೊ ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ ಹೇಳಿದ್ರೆ ಅವಳಹಳ್ಳಿ ಅಥವಾ ನನ್ನ ಫ್ರೆಂಡು ಇಲ್ಲಿ ಸಿಗುತ್ತೆ ಬಾರೋ ಅಂತ ಕರೆದಿದ್ದಾಳೆ
ಸೊ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಣ, ಸಿಕ್ಕುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದೀನಿ. ಈ ವಾಕಿಂಗ್ ಡೈರೆಕ್ಟ್ ವಾಕಿಂಗ್ ಅಂತ. ಸೀರಿಯಸ್ಲಿ ಬ್ರೋ, ನೋಡೋದ್ವಾ? ಗೆಸ್ ಮಾಡಿ ಯಾವ ಕಾರು ಅಂತ. ನೀವು ಗೆಸ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋಲಿ ನಾನು ಹೇಳ್ತೀನಿ ಕರೆಕ್ಟಾಗಿ ಗೆಸ್ ಮಾಡಿದ ಅಂದರೆ. ಓ ನಜ್ಜಿ, ಏನು ಸೈಕ್ ಆಗಿತ್ತು ನೋಡುದು ಆ ಕಲರ್ ಮಾತು, ಅದು ಪ್ಯಾರೆಟ್ ಗ್ರೀನು. ಓ ಫಕ್. ಇವಾಗ ನಾನು ಆಲ್ರೆಡಿ ಅಥವಾ ಹೋಗಿ ವ್ಯಾಕ್ಸಿನ್ನ ಹಾಕ್ಸ್ಕೊಳಕ್ಕೆ ಹೋಗಬೇಕು. ಬನ್ನಿ ನೋಡೋಣ ಅಲ್ಲಿ ಏನೇನು ಸೈಕ್ಗಳು ಆಗ್ತವೆ ಅಂತ. ಫುಲ್ಲು ಸೀನ್ಗಳಾಗುತ್ತೆ. ಓ ಡೈರೆಕ್ಟ್ ವಾಕಿನ್ ಬೇರೆ ಏನು ಇದಿಲ್ಲ, ಬುಕ್ಕಿಂಗ್ ಸ್ಲಾಟ್ ಎಲ್ಲ ಏನಿಲ್ಲ. ಓ 3 ಗಂಟೆಗೆ ಹೋಗಬೇಕಾಗಿತ್ತು. ಟ್ರಾಫಿಕ್ ನೋಡ್ತಾ ಇದ್ದೆ, ಇವತ್ತೆಲ್ಲ ಹೋಯ್ತೀನೋ ಇಲ್ವೋ ಅನ್ನಿಸ್ತಾ ಇದೆ. ಏನ್ತಕ್ಕೂ ಇರಲಿ, ಟ್ರಾಫಿಕ್ ಮುಗಿಯೋಷ್ಟರಲ್ಲಿ ನಾನು ಟ್ರಾಫಿಕ್ ಮುಗಿಸ್ಕೊಂಡು ಸಿಗ್ತೀನಿ ಮುಂದೆಗಡೆ. ನೀವು ಆಮೇಲೆ ಸಿಗ್ರಿ ಸರಿನಾ? ಒಂದು ಲೈಕ್ ಹಾಕ್ಬಿಡ್ರಿ ಆಯಿತಾ? ಬರ್ತೀನಿ, ಇಲ್ಲ ನನ್ನ ಮಗನ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಸಿಗುವಂತೆ. ಗೊತ್ತಾಯ್ತಾ? ನೀವು ಟ್ರಾಫಿಕ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೀವು ಲೈಕ್ ಹಾಕ್ಬಿಟ್ಟು ವಾಪಸ್ ಬಂದ್ಬಿಡಿ ವೀಡಿಯೋಗೆ. ಈ ಗಾಡಿ ನೋಡಿದ ತಕ್ಷಣ ನೆನ್ಪು ಬಂದ್ಬಿಡುತ್ತೆ. ಏನಿಲ್ಲ, ಒಂದು ಸ್ವಲ್ಪ ವರ್ಷದ ಮುಂಚೆ ನಾನು ನಮ್ಮ ಹುಡುಗ ಕೂರ್ಗಿಗೆ ಹೋಗಿದ್ವಿ. ನಿಮಗೆ ಗೊತ್ತಿರ್ಬೋದು ಅಂದ್ಕೋತೀನಿ, ನೋಡಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ನೋಡಿ, ಯೂಟ್ಯೂಬಲ್ಲಿ ಯಾವುದು ವೀಡಿಯೋಗೆ ಹಾಕಿಲ್ಲ. ಸೊ ಸೇಮ್ ಇದೇನೆ, ಇದೇ ಬೆಂಜೇನೇ ನಮಗೆ ಕೂರ್ಗಲ್ಲಿ ಸಿಕ್ಕಿತ್ತು. ಅದರಲ್ಲೇ ಮಜಾ ಕೊಡ್ತಾಯಿತ್ತು. ಈ ಗಾಡಿನ ಏನು ಮಾಡಿದ್ವಿ, ಫುಲ್ ಹಿಂದೆ ಕೂಡಿಸಿ ಹಿಂದೆ ಹಾಕೋಬಿಟ್ಟಿದ್ವಿ. ಅಂದರೆ ದಾರಿನೇ ಬಿಡ್ತಾ ಇಲ್ಲ. ಕೂರ್ಗ್ ರೋಡ್ ಗೊತ್ತಲ್ಲ ನಿಮಗೆ, ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ. ಆಪೋಸಿಟಿಂದ ಆಪೋಸಿಟಿಂದ ಬರ್ಬೋದು, ಬಟ್ ಸೈಡ್ ಓವರ್ಟೇಕ್ ಮಾಡ್ಕೊಂಡು ಹೋಗೋ ಅಷ್ಟೆಲ್ಲ ಖಾಲಿ ಇರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ ಅದಕ್ಕೆ ಗೊತ್ತಲ್ಲ, ಒಂದು ಗಾಡಿಲಿ ಹೋಗಿದ್ವಿ. ಗಾಡಿ ತೊಗೊಂಡಾಗ ಫಸ್ಟ್ ರೈಡ್ ಹೋಗಿದ್ದಿದ್ದು ಈ ಬುಲೆಟ್ ತೊಗೊಂಡಾಗ. ಕೂರ್ಗ್ ಹೋಗ್ಬಿಟ್ಟಿದ್ವಿ ಒಳ್ಳೆ ಸೈಕ್ ಮಾಡಿಕೊಂಡು. ಆವಾಗ ಈ ಗಾಡಿಗೆ ಆಟಾಡಿಸಿದ್ದು ಶಿಷ್ಯ ಕೂರ್ಗ್ ಮುಗಿಸ್ಕೊಂಡು ಕುಶಾಲನಗರ ರೂಟ್ ಸಿಗಬೇಕಾದ್ರೆ ನಿಲ್ಲಿಸ್ಬಿಟ್ಟು ನೋಡ್ತಾವ ನಮ್ಮನ್ನು. ಯಾರು ಗೊತ್ತ, ಅಡ್ಡಾನೇ ಹಾಕೊಂಡು ನಿಂತಿದ್ದು ಇಷ್ಟೊತ್ತು ಗಾಡಿ ಬಿಡ್ತಾನೇ ಇಲ್ಲ ಅಂತ. ಆ ರೇಂಜ್ಗೆ ಆಟಾಡಿಸ್ಬಿಟ್ಟಿದ್ವಿ, ಒಳ್ಳೆ ಮಜಾ ಸಿಕ್ಕಿತ್ತು. ಮತ್ತು ಎಲ್ಗೂ ಟ್ರಾಫಿಕ್ ಮುಗಿಸ್ಕೊಂಡು ಹಂಗೆ ಬಂದೆ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮತ್ತೆ ಟ್ರಾಫಿಕ್ ಬಂದ್ಬಿಡ್ತು. ಕಷ್ಟ ಇದೆ ಜೀವನ. ಎಲ್ಲಿ ಅಲ್ಲಿ ಯಾರೋ ಇಬ್ಬರು ಹುಡುಗಿರಿದ್ದು ಆವಾಗಲೇ. ಯಾರು ಕೇಳೋದು ಚೆನ್ನಾಗೇ ಇಲ್ಲ ಇಲ್ಲಿ. ಹೌದಾ? ನಮ್ಗೆ ಹಾಕಲ್ವಂತ ಓಹೋ ನೋಡ್ರಿ. 2000 years later. ಸೊ ನೀವು ಆಲ್ರೆಡಿ ನೋಡಿದ್ದೀರ ಅನ್ಕೋತೀನಿ ವೀಡಿಯೋನ. ಇಷ್ಟೊತ್ತು ವ್ಯಾಕ್ಸಿನ್ಗೋಸ್ಕರ ಒಂದು 2-3 ಕಡೆ ನಾನು ಟ್ರೈ ಮಾಡಿದ್ದೆ. ಆನ್ಲೈನ್ ಕೋವಿನ್ ಆ್ಯಪಲ್ಲಿ ನಾನು ಟ್ರೈ ಮಾಡದೆ ಸಿಗಲಿಲ್ಲ 18+ಗೆ. ಸೊ 45+ಗೆ ಎಲ್ಲರಿಗೂ ಸಿಗುತ್ತೆ ಅಂದು ಮನೆಯಲ್ಲೆಲ್ಲ ಹಾಕಿಸ್ಕೊಬಿಟ್ರು. ಬಟ್ ನಂದು ಮತ್ತು ನನ್ನ ತಂಗಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ನೋಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ಕೇಳಿಸಿದೆ. ಫ್ರೆಂಡ್ಸ್ಗೆಲ್ಲ ಕೇಳಿದೆ ಎಲ್ಲರೂ ಸಿಕ್ಕ ಹೇಳ್ರಿ ಬರ್ತೀನಿ ಅಂತ. ಸೊ ಹೋಗಿದ್ದೆ ಅಲ್ಲಿ, ನೋಡಿದೆ ಅಲ್ಲಿ 45+ ಇಲ್ಲಾಂದರೆ BPL ಕಾರ್ಡ್ ಇರಬೇಕು ಅಂತ, 18+ಗೆಲ್ಲ ಹಾಕಬೇಕು ಅಂದರೆ. ಸರಿ ಓಕೆ, ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಮನೆ ಹತ್ರ ಬಂದಮೇಲೆ ಗೊತ್ತಾಯಿತು ನಮ್ಮ ಮನೆ ಹತ್ರ ಇದೊಂದು ಕಡೆ ಹಾಕ್ತೀವಿ. ವೆಯ್ಟ್ ಮಾಡಿ 2 ಡೇಸ್ ಅಂದು, ನಾನು ಫ್ರೈಡೇ ಹೋಗಿದ್ದೆ. ಸೊ ಸ್ಯಾಟರ್ಡೇ ಒಂದಿನ ಸಂಡೇ ಒಂದಿನ ವೆಯ್ಟ್ ಮಾಡಿ 21st ಗೌರ್ಮೆಂಟ್ ಅವರೇ ಹೇಳಿದ್ದಾರೆ ಎಲ್ಲ ಏಜವ್ರಿಗೂ ಅಂದರೆ 20, 18+ 21+ ಎಲ್ಲರಿಗೂ ಕೊಡ್ತೀವಿ ಅಂತ. ಇಲ್ಲೂ ಕೇಳಿದೆ, ಹೌದಪ್ಪ ಬನ್ನಿ ನೆಕ್ಸ್ಟು ಅಂದು. ಸೊ ನೆಕ್ಸ್ಟ್ ವೀಕ್ಗೆ ಹೋಗಿ ಹೇಳಿದ್ದೀನಿ, ಬಂದು ಹೇಳಿ ಅಂತ ಫೋನ್ ಮಾಡ್ತೀನಿ ಅಂದಿದ್ದಾರೆ. ನೋಡೋಣ, ಆದಷ್ಟು ಬೇಗ ಹೋಗಿ ಹಾಕ್ಸ್ಕೊ ಬಂದ್ಬಿಡೋಣ. ಏನಂತ ಏನು ಆಚೆ ಎಲ್ಲೂ ಹೋಗಲ್ವಲ್ಲ, ಸೊ ಅಷ್ಟೊಂದು ನೆಸೆಸರಿ ಏನಿಲ್ಲ ನನಗೆ ಸದ್ಯಕ್ಕೆ. ಹೋಗ್ತೀನಿ ಇನ್ನೊಂದು, ಇವತ್ತು ಫ್ರೈಡೇ ಸ್ಯಾಟರ್ಡೇ ಅಲ್ವಾ, ಸ್ಯಾಟರ್ಡೇ ಅಲ್ವಾ. ಸೊ ನೋಡೋಣ, ಮಂಡೇ ಟ್ಯೂಸ್ಡೇ ಇಲ್ಲ ವೆಡ್ನೆಸ್ಡೇ ಹಂಗೆ ಯಾವಾಗಾದ್ರು ಹೋಗ್ಬಿಟ್ಟು ಹಾಕ್ಸ್ಕೋಬೇಕು. ಏನು ರಿಜಿಸ್ಟ್ರೇಷನ್ ಎಲ್ಲ ಏನಿಲ್ಲ, ಆಧಾರ್ ಕಾರ್ಡ್ ತೋರಿಸಿ ಡೈರೆಕ್ಟಾಗಿ ಹಂಗೆ ಹಾಕ್ಸ್ಕೋಬೋದು. ಸೊ ಏನು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿವರೆಗೂ ವೀಡಿಯೋ ನೋಡೋದಲ್ಲ, ನಿಮಗೂ ಗೊತ್ತಾಗಿರಬೇಕು ವ್ಯಾಕ್ಸಿನ್ ತೊಗೊಳ್ಳೋ ಸ್ವಲ್ಪ ಕಷ್ಟ ಇದೆ, ಜನ ಹೆಂಗಿರ್ತಾರೆ, ಅಷ್ಟೊಂದು ಜನ ಇರಬೇಕು, ಸ್ವಲ್ಪ ಮಾಸ್ಕ್ ಗೀಸ್ಕೆಲ್ಲ ಹಾಕ್ಕೊಂಡು ಸೇಫ್ಟಿಯಾಗಿದೆ. ಸಡನ್ನಾಗಿ ವ್ಯಾಕ್ಸಿನ್ ಎಲ್ಲ ಕಡೆ ಕೊಡ್ತಾ ಇರ್ತಾರೆ, ಬಟ್ ತೊಗೊಳಕ್ಕೆ ಹೋಗ್ಬೇಕಾದ್ರೂ ನೀವು ಎಷ್ಟೊಂದು ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀರ. ಸೊ ಮನೆಗೆ ಬಂದಮೇಲೆ ಸ್ವಲ್ಪ ಗೊತ್ತಲ್ಲ ಏನೇನು ಮಾಡ್ಕೋಬೇಕು ಅಂತ. ಅದೆಲ್ಲ ನಾನು ಪ್ರತಿ ಸಲ ಏನು ಬೇಡ. ಸೊ ಹುಷಾರಾಗಿರಿ, ಸೇಫ್ ಆಗಿರಿ, ಮನೆಗೆ ಹುಷಾರಾಗಿರಿ. ಲಾಕ್ಡೌನ್ ಓಪನ್ ಆಗಿದೆ ಅಂದ್ಬಿಟ್ಟು ಸುತ್ತಾಡಕ್ಕೆ ಹೋಗ್ಬೇಡಿ. ಮತ್ತೆ ಲಾಕ್ಡೌನ್ ಮಾಡ್ತಾರೆ ಅಂದರೆ ವೀಕೆಂಡ್ಸ್ ಎಲ್ಲ ಲಾಕ್ಡೌನ್ ಮಾಡ್ತಾರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ಅಷ್ಟೇ ಓಪನ್ ಇರುತ್ತೆ. ಸೊ ನೋಡ್ಕೊಳ್ಳಿ, ಒಟ್ಟಿನಲ್ಲಿ ಹುಷಾರಾಗಿರಿ, ಸೇಫ್ ಆಗಿರಿ. ಇನ್ನು ನೆಕ್ಸ್ಟ್ ವೀಡಿಯೋಗಳು ಚೆನ್ನಾಗಿರೋ ಬರ್ತವೆ. ನೀವು ಸೇಫ್ ಆಗಿದ್ದರೆ ನನ್ನ ವೀಡಿಯೋಸ್ನೇ ನೀವು ನೋಡಿ ಮಜಾ ಮಾಡ್ತೀರಾ. ಬಾಯ್.